ಪ್ರಜಾಕೀಯದ ಉಪೇಂದ್ರ ಮತ್ತು ದಾವಣಗೆರೆಯ ಸ್ವಾಭಿಮಾನಿ ಜಿಬಿ ವಿನಯ್ ಕುಮಾರ್, ಈ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತೇನೆ, ಪ್ರಜಾಕೀಯವನ್ನು ಸ್ಥಾಪನೆ ಮಾಡಿದ್ದೇನೆ, ಯುವಕರಿಗೆ ಜವಾಬ್ದಾರಿ ಕೊಡ್ತೇನೆ, ಈ ವ್ಯವಸ್ಥೆಯ ವಿರುದ್ಧ ಈ ಅವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಪ್ರಜಾಕೀಯ ಮುಂದಾಗಿದೆ ಅಂತೇಳಿ ಉಪೇಂದ್ರರವರು 10 ವರ್ಷಗಳ ಹಿಂದೆ ಪಕ್ಷವನ್ನ ಕಟ್ಟಿದ್ರು. 10 ವರ್ಷಗಳಿಂದ 2 ಲೋಕಸಭಾ ಚುನಾವಣೆಗಳನ್ನು ಎದುರಿಸಿದ್ರು, 1 ಬೈ ಎಲೆಕ್ಷನ್ ಎದುರಿಸಿದ್ರು, 1 ವಿಧಾನಸಭೆಯನ್ನ ಎದುರಿಸಿದ್ರು. ಎಲ್ಲೂ ಸಹ ಸಂಸ್ಥಾಪಕರಾದಂತಹ ಉಪೇಂದ್ರರವರು ಆ ಅಭ್ಯರ್ಥಿಗಳಿಗೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರ ಜೊತೆಯಲ್ಲಿ ನಾವಿದ್ದೀವಿ ಅಂತೇಳಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್ ಕುಮಾರ್ ಕಕ್ಕರಗೊಳ್ಳ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಎಲೆಕ್ಷನ್ ಎಲ್ಲ ಮುಗಿದಿದೆ, ಎಲ್ಲ ರಿಲ್ಯಾಕ್ಸ್ ಮಾಡ್ತಿರ್ಬೇಕನ್ಸುತ್ತೆ. ನಾನಿವತ್ತು ಹರಪನಹಳ್ಳಿ ಕ್ಷೇತ್ರದ ಶೃಂಗಾರ ತೋಟ, ಅಲ್ಲಿ ಒಂದು ಸಾವಾಗಿತ್ತು, ಅಲ್ಲಿ ಸಂತಾಪ ಸೂಸಕ್ಕೆ ಹೋಗಿದ್ದೆ. ಅದೇ ಊರಲ್ಲಿ ಇನ್ನೊಂದು ಕಣ್ಣಿನ ತಪಾಸಣೆ ಒಂದು ಶಿಬಿರ ಇತ್ತು, ಅದನ್ನು ಉದ್ಘಾಟನೆ ಮಾಡಿ ಈಗ ರಾಜನಹಳ್ಳಿಗೆ ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ಒಂದು ಸಾವಾಗಿದೆ. ಹಲವರಿಗೆ ನನಗೊಂದು ಡೌಟ್ ಇದೆ, ಏನಪ್ಪ ವಿನಯ್ ಕುಮಾರ್ ಎಲೆಕ್ಷನ್ ಆದಮೇಲೆ ಇಲ್ಲಿರ್ತಾನೋ ಹೋಗ್ಬಿಡ್ತಾನೋ ಅಂತದ್ದು. ಇಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದ 8 MLA ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಪ್ರವಾಸ ಮಾಡಿ ಇನ್ನೂ ಹೋಗದೇ ಇರೋ ಊರುಗಳಿಗೆಲ್ಲ ಹೋಗಿ ಅಲ್ಲಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಒಟ್ಟಿನಲ್ಲಿ ಜನಗಳ ಮಧ್ಯೆ ಇದ್ಕೊಂಡು ಒಡನಾಟ ಇಟ್ಕೊಂಡು ಮುಂದಿನ ರಾಜಕೀಯ ಚಟುವಟಿಕೆಗಳಿಗೆ ಚಾಲನೆ ಕೊಡಬೇಕಂತಿದ್ದೀನಿ. ಈಗ ಹಲವಾರು ಕಡೆಯಿಂದ ಹೇಳ್ತಾ ಇದ್ದಾರೆ ನೆಕ್ಸ್ಟ್ MLA ಪ್ರಿಪೇರ್ ಆಗಿ ಪಂಚಾಯತ್ ಎಲೆಕ್ಷನ್ ಬರ್ತದೆ, ಮುನ್ಸಿಪಲ್ ಎಲೆಕ್ಷನ್ ಬರ್ತದೆ ಅಂತಂದು. ಹಾಗಾಗಿ ಮುಂದಿನ ದಿನಗಳು ಕೂಡ ರಂಗಿ ಇರ್ತವೆ ದಾವಣಗೆರೆ ರಾಜಕಾರಣದಲ್ಲಿ. ಇಲ್ಲಿ ಹೋಗಲ್ಲ, ಇಲ್ಲಿ ಇದ್ಕೊಂಡು ತುಂಬ ಆಕ್ಟಿವ್ ಆಗಿ ಇದ್ಕೊಂಡು ನಿಮ್ಮ ಮಧ್ಯೆ ಇರ್ತೀನಿ. ನಿಮಗೆ ಗೊತ್ತು, ಪ್ರಜಾಕೀಯದ ಉಪೇಂದ್ರ ಮತ್ತು ದಾವಣಗೆರೆಯ ಸ್ವಾಭಿಮಾನಿ ಜಿಬಿ ವಿನಯ್ ಕುಮಾರ್, ಈ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತೇನೆ, ಪ್ರಜಾಕೀಯವನ್ನು ಸ್ಥಾಪನೆ ಮಾಡಿದ್ದೇನೆ, ಯುವಕರಿಗೆ ಜವಾಬ್ದಾರಿ ಕೊಡ್ತೇನೆ, ಈ ವ್ಯವಸ್ಥೆಯ ವಿರುದ್ಧ ಈ ಅವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಪ್ರಜಾಕೀಯ ಮುಂದಾಗಿದೆ ಅಂತೇಳಿ ಉಪೇಂದ್ರರವರು 10 ವರ್ಷಗಳ ಹಿಂದೆ ಪಕ್ಷವನ್ನ ಕಟ್ಟಿದ್ರು. 10 ವರ್ಷಗಳಿಂದ 2 ಲೋಕಸಭಾ ಚುನಾವಣೆಗಳನ್ನು ಎದುರಿಸಿದ್ರು, 1 ಬೈ ಎಲೆಕ್ಷನ್ ಎದುರಿಸಿದ್ರು, 1 ವಿಧಾನಸಭೆಯನ್ನ ಎದುರಿಸಿದ್ರು. ಎಲ್ಲೂ ಸಹ ಸಂಸ್ಥಾಪಕರಾದಂತಹ ಉಪೇಂದ್ರರವರು ಆ ಅಭ್ಯರ್ಥಿಗಳಿಗೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರ ಜೊತೆಯಲ್ಲಿ ನಾವಿದ್ದೀವಿ ಅಂತೇಳಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡಲಿಲ್ಲ. ನಾನು ಪ್ರಜಾಕೀಯ ಮಾಡಿದ್ದೇನೆ, ನಾನು ನಿಮ್ಮ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದೇನೆ, ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ, ನೀವೇ ಪ್ರಚಾರ ಮಾಡಿ, ನೀವೇ ಗೆಲ್ಲಿ. ಆದರೆ ದಾವಣಗೆರೆಯಲ್ಲಿ ನಾವು ಕಂಡಂಥದ್ದು, ಇಡೀ ಕರ್ನಾಟಕದ ಇತಿಹಾಸದಲ್ಲಿ ನಾವು ದಾವಣಗೆರೆಯಲ್ಲಿ ಕಂಡಂಥದ್ದು ಒಬ್ಬ ಸ್ವಾಭಿಮಾನಿ ಜಿಬಿ ವಿನಯ್ ಕುಮಾರ್ ರಾಷ್ಟ್ರೀಯ ಪಕ್ಷಗಳು 2 ರಾಷ್ಟ್ರೀಯ ಪಕ್ಷಗಳಿಗೆ ಅವರ ಮುಂದೆ ಸ್ವಾಭಿಮಾನಿಯಾಗಿ ಸ್ಪರ್ಧೆ ಮಾಡಿ ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಮನೆಗೆ ಕರೆಸಿಕೊಂಡು ನಾಮಪತ್ರ ವಾಪಸ್ ತಗೋ, ನಾಮಪತ್ರ ಹಾಕಬೇಡ, ವಾಪಸ್ ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಏನು ಸಪೋರ್ಟ್ ಮಾಡೋ, ನಿಮಗೆ ಮುಂದೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿದ್ರೂ ಸಹ ಈ ಜನರ ಅಭಿಪ್ರಾಯವನ್ನು ಸಂಗ್ರಹಣ ಮಾಡಿ, ಅಭಿಪ್ರಾಯ ಸಂಗ್ರಹಣೆಗೆ ಮುಂಚೆ ಹಳ್ಳಿ ಹಳ್ಳಿಗೆ ಪಾದಯಾತ್ರೆ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಣ ಮಾಡಿ ಮುಖ್ಯಮಂತ್ರಿಗಳು ಹೇಳಿದ ನಂತರವೂ ಸಹ ಮನೆಯಲ್ಲಿ ಕೂರದೆ ಇವ ಗ್ರಾಮ ಗ್ರಾಮಗಳಿಗೆ ಹೋಗಿ ನಾನು ಸ್ಪರ್ಧೆ ಮಾಡಬೇಕಾ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಡಬೇಕಾ ಅಂತೇಳಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹಣ ಮಾಡಿ ಕೊನೆಗೆ ಜನರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಟ್ಟು ಅವರಿಗೆ ಧ್ವನಿಯಾಗಿ ಜಿಬಿ ವಿನಯ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ, ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ, ಕ್ರಮ ಸಂಖ್ಯೆ 28 ಸಿಲಿಂಡರ್ ಗುರುತಿನಡಿನಲ್ಲಿ ಸ್ಪರ್ಧೆ ಮಾಡ್ತಾರೆ. ಎಂತೆಂತಹ ತಂತ್ರಗಳು, ಅವರನ್ನು ಕಟ್ಟಿ ಹಾಕೋದಕ್ಕೆ ಏನೆಲ್ಲ ಮಾಡಿದ್ರು. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿ, 1 ಲೋಕಸಭಾ ಕ್ಷೇತ್ರದಲ್ಲಿ 4 ಸಮಾವೇಶಗಳನ್ನು ಮಾಡಿದಂತಹ ದಾಖಲೆ ಇಲ್ಲ. 4 ಸಮಾವೇಶಗಳು ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ 30 ಜನ ಸ್ಪರ್ಧಿಗಳಿದ್ರು, ಅದರಲ್ಲಿ 28 ಜನ ಪಕ್ಷೇತರರಿದ್ರು. 28 ಪಕ್ಷೇತರರಲ್ಲಿ ವಿನಯ್ ಕುಮಾರ್ ಅವರು ಸಹ ಒಬ್ಬರಾಗಿದ್ರು. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಮುಖ್ಯವಾಗಿ ವಿನಯ್ ಕುಮಾರ್ ಅವರಿಗೆ ಒಂದು ಓಟ್ ಹಾಕಬಾರ್ದು, ವಿನಯ್ ಕುಮಾರ್ ಅವರು ಇಂಥವ್ರು ಓಟ್ ಹಾಕಬಾರ್ದು ಅಂತೇಳಿ ಒತ್ತಿ ಒತ್ತಿ ಹೇಳಿದಂತಹ ಮುಖ್ಯಮಂತ್ರಿಗಳು, ಇವರು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹೋಗ್ಬಿಡುತ್ತೆ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತೇಳಿ, ಮತ್ಯಾರೋ ಭೈರತಿ ಬಸವರಾಜ್ ಅವರು ಇವರ ಅಣತಿ ಮೇಲೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತೇಳಿ ಏನೆಲ್ಲ ಮಾಡಿದ್ರು.
ಆಡಳಿತ ಯಂತ್ರವನ್ನ ಬಳಸಿಕೊಂಡು ಏನೆಲ್ಲ ಮಾಡಿದ್ರು, ಅವರ ಮನೆಯ ಮೇಲೆ ದುಡ್ಡು ಹಂಚ್ತಾ ಇದ್ದಾರೆ ಅಂತೇಳಿ ಏನು ಚುನಾವಣಾ ಅಧಿಕಾರಿಗಳು ರೈಡ್ ಮಾಡಿದ್ರು, ಎಲ್ಲವನ್ನು ಮಾಡಿ ಎಲ್ಲವನ್ನು ಕಟ್ಟಿ ಹಾಕಿ ಯಾವ ರೀತಿಯವ್ರನ್ನ ಕಟ್ಟಿ ಹಾಕಬೇಕು ಅಂತೆಲ್ಲ ಮಾಡಿದ್ರಲ್ಲ, ಆದರೂ ಸಹ ಜಿ ಬಿ ವಿನಯ್ ಕುಮಾರ್ ಈ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಏನು ಸಂವಿಧಾನ ಬರೆದಿದಾರಲ್ಲ, ಈ ಶೋಷಿತರಿಗೆ ನ್ಯಾಯ ಸಿಗಬೇಕು, ಇವರಿಗೆ ಅರಿವು ಮೂಡಿಸಬೇಕು, ಪ್ರಜಾಪ್ರಭುತ್ವ ಅಂದ್ರೆ ಏನು, ಚುನಾವಣೆ ಅಂದ್ರೆ ಏನು, ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಬೇಕು, ಈ ಎಲ್ಲಾ ವಿಚಾರಗಳನ್ನು ತಿಳಿಸಿ ಹೇಳೋದಕ್ಕೆ ಸ್ವತಃ ಜಿ ಬಿ ವಿನಯ್ ಕುಮಾರ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಜಿ ಬಿ ವಿನಯ್ ಕುಮಾರ್ ಅವರಿಗೆ ಬಿ ಫಾರಂ ಕೊಡೋದಕ್ಕೆ ಉತ್ತರ ಭಾರತದ ಬಹಳಷ್ಟು ಪಕ್ಷಗಳು ಬಂದವು, ಬಿ ಫಾರಂ ಕೈಯಲ್ಲಿಟ್ಕೊಂಡು ಬಂದರು. ಆದರೂ ಸಹ ನನ್ನ ಏನು ನನ್ನ ಹೆಸರು ಕೊನೆಗೆ ಹೋಗುತ್ತೆ ಅಂತ ಗೊತ್ತಿದ್ರು ಸಹ, ವಿ ಅಂದ್ರೆ ಕೊನೆಗೆ ಹೋಗುತ್ತೆ ಅಂತ ಗೊತ್ತಿದ್ರು ಸಹ ನಾನು ಪಕ್ಷೇತರವಾಗಿಯೇ ನಿಲ್ತೇನೆ, ನಾನು ಸ್ವಾಭಿಮಾನಿಯಾಗಿಯೇ ನಿಲ್ತೇನೆ, ಯಾವುದೇ ಪಕ್ಷದ ಹಂಗ ಬೇಡ ಅಂತೇಳಿ ನಿಂತರಲ್ಲ, ಇದು ವಿನಯ್ ಕುಮಾರ್ ಅವರು ಇವತ್ತು ಸ್ಪರ್ಧೆ ಮಾಡ್ತಾರಲ್ಲ ಸೋಲು ಗೆಲುವು ಆಮೇಲೆ. ಆದರೆ ಅವರು ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸ್ವಾಭಿಮಾನಿಯಾಗಿ ಶೋಷಿತರ ಧ್ವನಿಯಾಗಿ ಶೋಷಿತರಿಗೆ ಪ್ರಜಾಪ್ರಭುತ್ವ ಏನು ಅಂತ ತಿಳಿಸೋದಕ್ಕೆ ಯುವಕರಿಗೆ ಜಾಗೃತಿ ಮೂಡಿಸೋದಕ್ಕೆ ಸ್ವತಃ ಸ್ಪರ್ಧೆ ಮಾಡಿದ್ರಲ್ಲ, ಇದು ಜಿ ಬಿ ವಿನಯ್ ಕುಮಾರ್. ಪ್ರಜಾಕೀಯದ ಉಪೇಂದ್ರರವರು ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಈ ರೀತಿ ಜಾಗೃತಿ ಮೂಡಿಸಿದ್ದಿದ್ರೆ ಬಹುಶಃ ಇವತ್ತಿಗೆ ಪ್ರಜಾಕೀಯ ಏನು ಅವರ ಆಶಯಗಳು ಜನರಿಗೆ ತಲುಪುತ್ತಾ ಇದ್ವು, ಕಟ್ಟೆ ಮೇಲೆ ಕೂತಿರುವಂತಹ ಏನು ಜನರಿಗೆ ತಲುಪುತ್ತಾ ಇತ್ತು, ಯಾವುದನ್ನು ಮಾಡಲಿಲ್ಲ. ಇವತ್ತು ಆ ಪ್ರಜಾಕೀಯದ ಆಶಯಗಳನ್ನ ಈ ಯುವಕರಿಗೆ ಕೊಡುವಂತಹ ಏನು ಅವಕಾಶಗಳನ್ನ ಜಿ ಬಿ ವಿನಯ್ ಕುಮಾರ್ ಕಟ್ಟೆ ಮೇಲೆ ಕೂತಿರುವಂತಹ ವೃದ್ಧರಿಗೆ ತಿಳಿಸಿದ್ದಾರೆ, ಯುವಕರಿಗೆ ತಿಳಿಸಿದ್ದಾರೆ, ಮಹಿಳೆಯರಿಗೆ ತಿಳಿಸಿದ್ದಾರೆ, ಶಿಕ್ಷಣ ಮಾರ್ಗ, ಉದ್ಯೋಗ ಮಾರ್ಗ, ಜೀವನ ಮಾರ್ಗ, ಕೃಷಿ ಮಾರ್ಗ, ಎಲ್ಲ ಮಾರ್ಗಗಳನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಜಿ ಬಿ ವಿನಯ್ ಕುಮಾರ್ ಅವರು ಒಬ್ಬ ಮುಖ್ಯಮಂತ್ರಿ ಕೈನಲ್ಲಿ ಇಂತಹ ವಿನಯ್ ಕುಮಾರ್ ಅವರಿಗೆ ಓಟ್ ಹಾಕ್ಬೇಡ ಅಂತ ಹೇಳಿಸಿ ಇವತ್ತು ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ. ಇದು ಆರಂಭ, ಇದು ಆರಂಭ. ಬಹುಶಃ ಯಾವುದೇ ಒಬ್ಬ ಅಭ್ಯರ್ಥಿ ಚುನಾವಣೆ ಆದ್ಮೇಲೆ ರೆಸ್ಟ್ ಮಾಡ್ತಾನೆ, ಆದ್ರೆ ವಿನಯ್ ಕುಮಾರ್ ರೆಸ್ಟ್ ಮಾಡ್ತಾ ಇಲ್ಲ. 4ನೇ ತಾರೀಕಿಗೆ ಕೃತಜ್ಞತಾ ಸಮಾರಂಭ ಏರ್ಪಡಿಸಿದ್ದಾರೆ, ಅಲ್ಲಿ ಚರ್ಚೆ ಆಗುತ್ತೆ, ನಾವು ನಿಮ್ಮೊಂದಿಗಿದ್ದೇವೆ, ಮುಂದೆ ನಡೆಯುವಂತಹ ಸ್ಥಳೀಯ ಸಂಸ್ಥೆಗಳು, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳಲ್ಲಿ ವಿದ್ಯಾವಂತ ಪ್ರಜ್ಞಾವಂತ ಯುವಕರಿಗೆ ಏನು ಒಂದು ಸ್ವಾಭಿಮಾನಿ ಬಳಗದಿಂದ ಆ ಯುವಕರಿಗೆ ಸ್ಪರ್ಧೆ ಮಾಡೋದಕ್ಕೆ, ಪ್ರಜಾಪ್ರಭುತ್ವದಲ್ಲಿ ಯಾಕೆ ಯುವಕರು ರಾಜಕೀಯಕ್ಕೆ ಬರಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನವನ್ನ ಅವರಿಗೆ ಕಾರ್ಯಾಗಾರಗಳನ್ನ ಮಾಡ್ತಾ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಮಹಾನಗರ ಪಾಲಿಕೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುಂಬರುವ 4 ವರ್ಷಗಳ ವಿಧಾನಸಭಾ ಚುನಾವಣೆ, ಈ ಎಲ್ಲದಕ್ಕೂ ಸಹ ಒಬ್ಬ ಮಾರ್ಗದರ್ಶಕನಾಗಿ ಒಬ್ಬ ಸ್ವಾಭಿಮಾನಿ ಬಳಗದಿಂದ ಕಾರ್ಯಾಗಾರಗಳನ್ನ ಮಾಡ್ತಾ ಅವರಿಗೆ ಜನರಿಗೆ ಯಾವ ರೀತಿ ಪ್ರಜಾಪ್ರಭುತ್ವ, ಯಾವ ರೀತಿ ಸಂವಿಧಾನ ಇದೆ, ನಾವು ಯಾಕೆ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ಸಂವಿಧಾನದ ಆಶಯಗಳನ್ನು, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶಯಗಳನ್ನು ತಲುಪಿಸುವಂತಹ ಕೆಲಸ ಜಿ ಬಿ ವಿನಯ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದು ಸ್ವಾಭಿಮಾನಿ ಬಳಗದಿಂದ ಯುವಕರನ್ನ ರಾಜಕೀಯಕ್ಕೆ ಯಾವುದೇ ಹಣಕ್ಕೆ ಹಣ ಹಂಚದೆ ಏನು ಜನರ ಮುಂದೆ 1,000 ರೂಪಾಯಿ ನೋಟ್ ಇಟ್ಟರೆ ಆ ನೋಟನ್ನ ತಿರಸ್ಕಾರ ಮಾಡುವಂತಹ ಸನ್ನಿವೇಶಗಳನ್ನ ಸೃಷ್ಟಿ ಮಾಡೋದಕ್ಕೆ ಜಿ ಬಿ ವಿನಯ್ ಕುಮಾರ್ ಇವತ್ತು ಮುಂದಾಗಿದ್ದಾರೆ. ಸ್ನೇಹಿತರೆ, ನಾವು ಈ ದೇಶದಲ್ಲಿ ಹುಟ್ಟಿದ್ದೇವೆ, ಈ ದೇಶದಲ್ಲಿ ಹುಟ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ, ನಮಗೆ ಕೊಟ್ಟಿರುವಂತಹ ಸಂವಿಧಾನವನ್ನ ಸದ್ಬಳಕೆ ಮಾಡ್ಕೊಳ್ಬೇಕು. ಯಾವುದೋ ರಾಜಕಾರಣಿಗಳಿಗೆ ಅವರು ಕೊಡುವಂತಹ 26 ಪೈಸೆ 52 ಪೈಸೆಗಳಿಗೆ ನಮ್ಮ ಮತಗಳನ್ನ ಮಾರ್ಕೊಳ್ಳೋದಲ್ಲ. ಈ ನಿಟ್ಟಿನಲ್ಲಿ ಉಪೇಂದ್ರರವರ ಏನು ಪಕ್ಷ ಸ್ಥಾಪನೆ ಮಾಡಿದ್ರು ಸಹ ಅವರು ಫೀಲ್ಡ್ ಇಳಿಲಿಲ್ಲ. ಪಕ್ಷ ಸ್ಥಾಪನೆ ಮಾಡದೆ ನಾನು ಬದಲಾವಣೆ ತರ್ತೀನಿ ಅಂತ ಫೀಲ್ಡ್ ಇಳಿದಿದ್ದಾರಲ್ಲ ವಿನಯ್ ಕುಮಾರ್, ಇವರು ಇವರ ಸ್ವಾಭಿಮಾನ ಬಳಗ 4ನೇ ತಾರೀಕಿನಿಂದ ಏನು ಕೃತಜ್ಞತಾ ಸಮಾರಂಭದ ನಂತರ ಆಕ್ಟಿವ್ ಆಗುತ್ತೆ. ಯಾರ್ಯಾರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದೋ, ಈ ಭಾರತ ದೇಶದ ಮೇಲೆ ನಂಬಿಕೆ ಇದೋ, ಅವರೆಲ್ಲರೂ ಸಹ ವಿನಯ್ ಕುಮಾರ್ ಅವರ ಸ್ವಾಭಿಮಾನಿ ಬಳಗದ ಜೊತೆ, ಇಲ್ಲಿ ಯಾರೂ ನಾಯಕರಲ್ಲ, ಎಲ್ಲರೂ ನಾಯಕರೇ, ಮಾರ್ಗದರ್ಶಕರಾಗಿ ಅವರಿಗೆ ಹೋಗಬೇಕಾದಂತಹ ದಾರಿ, ಲೋಕಸಭಾ ಚುನಾವಣೆಯಲ್ಲಿ ವಿನಯ್ ಕುಮಾರ್ ಅವರು ಕಲಿತಂತಹ ಪಾಠ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಅಪ್ಲೈ ಆಗುತ್ತೆ.
ಅದಕ್ಕೆ ಉತ್ತರ ಕೊಡ್ತಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ದೇಶದ ಉನ್ನತಿಗಾಗಿ ಇರುತ್ತೆ, ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಇರುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ.